ಬೇಡ ಬಳ್ಳಾರಿ ನಮಗೆ ಅರ್ಪಣೆ ಇರಲಿ ಅನ್ನುವಂತ ಮನೋಭಾವನೆ ಹೊಂದಿದ್ದಾರೆ. ಆದುದರಿಂದ ಈ ಅರ್ಪಣೆ ಜಿಲ್ಲೆ ಆಗಲಿಕ್ಕೆ ಸರ್ವ ರೀತಿಯಿಂದ ಸೂಕ್ತವಾಗಿರ್ತಕ್ಕಂಥದ್ದು, ಸಾಕಷ್ಟು ಸರ್ಕಾರಿ ಭೂಮಿಯನ್ನು ಹೊಂದಿರತಕ್ಕಂಥದ್ದು, ಈಗಾಗಲೇ ಉಪವಿಭಾಗಾಧಿಕಾರಿಗಳ ಕಚೇರಿಗಳನ್ನು ಅನೇಕ ಕಚೇರಿಗಳು ಈಗಾಗಲೇ ಇಲ್ಲಿದ್ದಾವೆ. ಇನ್ನೇನು ಜಿಲ್ಲಾಧಿಕಾರಿಗಳ ಕಚೇರಿ ಒಂದು ಬಂತು ಅಂದರೆ ಎಲ್ಲರಿಗೂ ಅನುಕೂಲವಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ, ರೈತರಿಗೆ, ಬಡ ಜನತೆಗೆ, ಸಾಮಾನ್ಯ ಜನತೆಗೆ ಎಲ್ಲರಿಗೂ ಅನುಕೂಲ ಆಗಲಿಕ್ಕೆ ಇದು ಜಿಲ್ಲೆ ಆಗಲೇಬೇಕು. ಅದಕ್ಕೆ ಇವತ್ತು ನಮ್ಮ ವಿದ್ಯಾರ್ಥಿಗಳು ಬೇರೆಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕರೆ ಕೊಡ್ತಾ ಇದ್ದಾರೆ, ನೀವು ಬನ್ನಿ ಬೆಂಬಲಿಸಿ ನಮ್ಮ ಹಾಗೆ ಹೋರಾಟದಲ್ಲಿ ಧುಮುಕಿ ಅನ್ನುವಂತಹ ಮಾತನ್ನ ಸಾಂಕೇತಿಕವಾಗಿ ಹೋರಾಟಕ್ಕೆ ಇಳಿಯುವುದರ ಮೂಲಕ ಇವತ್ತು ಹೋರ್ಪಡಿಸಿದ್ದಾರೆ. ಆ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಖಂಡಿತವಾಗ್ಲೂ ಈ ಸಂಘಟಕರ ಹೋರಾಟಕ್ಕೆ ಯಾವತ್ತೂ ನಮ್ಮ ಬೆಂಬಲ ಇದೆ, ಸಹಾಯ ಸಹಕಾರವನ್ನು ನಾವು ಖಂಡಿತವಾಗ್ಲೂ ಮಾಡ್ತೇವೆ. ಈ ಹೋರಾಟ ಯಶಸ್ವಿ ಆಗ್ತದೆ, ಜಿಲ್ಲೆ ಹಾಗೇ ಆಗುತ್ತೆ ಅನ್ನುವಂಥ ಭರವಸೆಯನ್ನು ಇಟ್ಕೊಂಡು ಇವತ್ತು ಈ ಒಂದು ಸಂಘಟನೆಯಲ್ಲಿ ಹೋರಾಟಕ್ಕೆ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಪ್ರತಿಯೊಬ್ಬರಿಗೂ ಕೂಡ, ಬಹಳ ಮುಖ್ಯವಾಗಿ ನಮ್ಮ ರಾಮಣ್ಣ ಇಡ್ಲಿ ರಾಮಣ್ಣ ಅವರು, ಶಿಕಾರಿ ಬಾಲಪ್ಪನವರು, ಮತ್ತು ಮಹಬೂಬ್ ಸಾಹಬ್ ಅವರು, ಮತ್ತು ಬಸವರಾಜ್ ಅವರು, ನಮ್ಮ ಭೀಮಣ್ಣ ಅವರು ಎಲ್ಲರೂ ಈಗ ನೋಡಿ, ಇವರೆಲ್ಲರ ಪರಿಸ್ಥಿತಿ ನೋಡಿದ್ರೆ ಭಾಳ ನಿಮಗೆ ಆಶ್ಚರ್ಯ ಗೊತ್ತಿಲ್ಲ. ಹೋರಾಟ ಮಾಡೋರು ಒಳ್ಳೆಯವ್ರು ಮಾಡೋರು ಯಾರಪ್ಪ ಅಂದ್ರೆ ಬಡವರ, ಸಾಮಾನ್ಯರ, ಬೇರೆಯವ್ರ ಕೈಲಿ ಆಗೋದಿಲ್ಲ. ಅವರೆಲ್ಲ ಚೆನ್ನಾಗಿ ಆರ್ಥಿಕವಾಗಿ ಚೆನ್ನಾಗಿರ್ತಾರ, ಅವ್ರಿಗೇನು ಬೇಕಾಗಿಲ್ಲ, ಅವ್ರಿಗೆ ಹೆಂಗಾದರೂ ಮಾಡಿಸ್ಕೊಳ್ತಾರೆ. ಅದಕ್ಕೆ ರೈತರ ಪರ, ಬಡವ್ರ ಪರ ನೀವು ವಿದ್ಯಾರ್ಥಿಗಳು ಬಂದಿದ್ದೀರಲ್ಲ, ಈ ಹೋರಾಟ ಮನೋಭಾವನೆ ನಿಮ್ಮಲ್ಲಿ ಬರಲಿ, ಇದು ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.